ನೀವು ಬಿಟ್ಟು ಹೋದಂತಹ ಗಾಳಿಪಟದ ದಾರ ಜೀವಕ್ಕೆ ಕುತ್ತು ತರತ್ತೆ. ಇದೊಂದು ಅಚ್ಚರಿಯ ಸ್ಟೋರಿ. ಬೈಕ್ ಮೇಲೆ ತೆರಳ್ತಾ ಇದ್ದಂತಹ ಇಬ್ಬರ ಕತ್ತಿಗೆ ಸಿಕ್ಕಿ ಕತ್ತು ಸೀಳಿದೆ ಈ ದಾರ. ರಸ್ತೆಯಲ್ಲಿ ಕಂಬಕ್ಕೆ ಸಿಕ್ಕೊಂಡು ನೇತಾಡ್ತಾ ಇದ್ದಂತಹ ಗಾಳಿಪಟದ ದಾರ, ರಸ್ತೆಯ ಮಧ್ಯದಲ್ಲೇ ಗಾಳಿಪಟದ ದಾರವನ್ನ ಗಮನಿಸದೆ ನಡೆದಂತಹ ಘಟನೆ ಇದು. ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ಈ ದುರ್ಘಟನೆ ನಡೆದಿದೆ. ಕತ್ತನ್ನೇ ಸೀಳಿದೆ ಗಾಳಿಪಟ ಹಾರಿಸೋದಕ್ಕೆ ಬಳಸಿದ್ದಂತಹ ನೈಲಾನ್ ದಾರ. ಬೈಕ್ ಮೇಲೆ ತೆರಳ್ತಾ ಇದ್ದ ಇಬ್ಬರ ಕತ್ತಿಗೆ ಈ ನೈಲಾನ್ ದಾರ ಸಿಕ್ಕಿ ಕತ್ತು ಸೀಳಿ ಹೋಗಿದೆ. ರಸ್ತೆಯಲ್ಲಿ ಕಂಬಕ್ಕೆ ಸಿಕ್ಕಾಕೊಂಡಿದ್ದ ಗಾಳಿಪಟದ ದಾರ, ರಸ್ತೆ ಮಧ್ಯದಲ್ಲಿ ಗಾಳಿಪಟದ ದಾರವನ್ನ ಗಮನಿಸದೆ ನಡೆದಂತಹ ಘಟನೆ ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೈಕ್ ಸವಾರರನ್ನ. ಮಕರ ಸಂಕ್ರಾಂತಿ ನಿಮಿತ್ತ ಗಾಳಿಪಟವನ್ನ ಹಾರಿಸುವಾಗ ಸಿಕ್ಕಾಕೊಂಡಿದ್ದಂತಹ ದಾರ ಇದು. ಶೇಖ್ ಅಲಿ ದಿಲೀಪ್ ಕಡಗಂಚಿಗೆ ಗಾಯಗಳಾಗಿದೆ. ಬೈಕ್ನಲ್ಲಿ ತೆರಳ್ತಾ ಇದ್ದಂತಹ ಇಬ್ಬರು ಗಾಯಗೊಂಡಿದ್ದಾರೆ. ರಸ್ತೆಯಲ್ಲಿ ಕಂಬಕ್ಕೆ ಸಿಕ್ಕಾಕೊಂಡಿದ್ದಂತಹ ಗಾಳಿಪಟದ ದಾರ ಗೊತ್ತಿಲ್ಲದೆ ಮುಂದೆ ನಡೆದಿದ್ದಾರೆ. ಆಗ ಆ ದಾರ ಕತ್ತನ್ನ ಸೀಳಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಈ ಬೈಕ್ ಸವಾರರಿಬ್ಬರನ್ನ ದಾಖಲಿಸಲಾಗಿದೆ. ಮಕರ ಸಂಕ್ರಾಂತಿಯ ನಿಮಿತ್ತ ಗಾಳಿಪಟ ಹಾರಿಸುವಾಗ ಸಿಕ್ಕಾಕೊಂಡಿದ್ದಂತಹ ದಾರ, ಕಂಬಕ್ಕೆ ಸಿಕ್ಕಾಕೊಂಡಿತ್ತು ಈ ದಾರ. ಬೈಕಲ್ಲಿ ತೆರಳ್ತಾ ಇದ್ದಂತಹ ಇಬ್ಬರು ಗಮನಿಸದೆ ಮುಂದೆ ಸಾಗಿದ್ದಾರೆ. ನೈಲಾನ್ ದಾರ ಕತ್ತನ್ನೇ ಸೀಳ್ಕೊಂಡೋಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ. ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಇವರಿಬ್ಬರನ್ನ ದಾಖಲಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್. ಲಿಂಗೇಶ್, ಇವರಿಬ್ಬರ ಆರೋಗ್ಯ ಸ್ಥಿತಿ ಹೇಗಿದೆ ಈಗ? ಈ ಘಟನೆ ನಡೆದಿದ್ದರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? ಶ್ವೇತಾ, ಏನಂತಂದ್ರೆ ಸಾಮಾನ್ಯವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ಮಕರ ಸಂಕ್ರಾಂತಿ ನಿಮಿತ್ತ ಸಾಮಾನ್ಯವಾಗಿ ಹೊಲಗಳಿಗೆ ಮತ್ತು ಮನೆಗಳ ಮಾಳಿಗೆ ಮೇಲೆ ನಿಂತು ಗಾಳಿಪಟ ಹಾರಿಸಿ ಈ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡುವುದು ಸಾಮಾನ್ಯ. ಆದ್ರೆ ಏನೊಂದು ಈ ನೈಲಾನ್ ದಾರ ಇದೆ, ಈ ದಾರ ಈಗಾಗಲೇ ಏನಂತಂದ್ರೆ ನಿಷೇಧ ಇದೆ, ಗಾಳಿಪಟ ಹಾರಿಸಬಾರದು ಅಂತ. ಒಂದು ಪ್ರಾಣಿ ಮತ್ತು ಪಕ್ಷಿ ಮತ್ತು ಮನುಷ್ಯನ ಜೀವಕ್ಕೆ ಕುತ್ತು ತರುವಂತ ಈ ಒಂದು ನೈಲಾನ್ ದಾರ ನಿಷೇಧ ಇದ್ರೂ ಕೂಡ ಒಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಒಂದು ದಾರದಿಂದಲೇ ಏನಂತಂದ್ರೆ ಗಾಳಿಪಟ ಹಾರಿಸ್ತಾ ಇರುವಂತದ್ದು. ಹೀಗಾಗಿ ಏನೊಂದು ರಸ್ತೆಯ ನಡುವೆ ಆಚೆ ಈಚೆ ಇರುವ ಏನೊಂದು ಗಿಡ ಗಂಟೆ ಹಬ್ಬಗಳಿಗೆ ಸಾಮಾನ್ಯವಾಗಿ ಏನಂತಂದ್ರೆ ಸಿಕ್ಕಿ ಹಾಕೊಂಡಿರುವ ಈ ಒಂದು ದಾರದಿಂದ ಇಬ್ಬರು ಒಂದು ಕತ್ತು ಸೀಳಿ ಒಂದು ಗಾಯಗೊಂಡಿರುವ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಪುರಸಭೆ ಮುಖ್ಯ ಅಧಿಕಾರಿ ಆಗಿರುವಂತಹ ಶಂಭುಲಿಂಗ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಹಲೋ. ಹಲೋ ಸರ್, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ. ಮನರಂಜನೆಗೋಸ್ಕರ ಬಳಸಿದ್ದಂತಹ ಗಾಳಿಪಟ ಮತ್ತೆ ಅದರ ದಾರ ಇಬ್ಬರ ಜೀವ ತೆಗೆಯುವಷ್ಟರ ಮಟ್ಟಿಗೆ ಗಾಯಗೊಳಿಸುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಇದು. ಹಲೋ. ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತದೆ. ಓಕೆ, ಈ ಘಟನೆ ನಿಮ್ ಗಮನಕ್ಕೆ ಬಂದಿರುತ್ತೆ? ಬಂದಿದೆ ಮೇಡಮ್, ಬಂದಿದೆ. ಸ್ಥಳಕ್ಕೆ ಹೋಗಿದ್ರಾ? ಅವರನ್ನ ಮಾತಾಡಿಸಿದ್ರಾ? ಅವರು ಇಲ್ಲಿಲ್ಲ ಮೇಡಮ್, ಸದ್ಯ ಹುಮ್ನಾಬಾದಲ್ಲಿ ಇಲ್ಲ. ಓಕೆ, ಅದು ಗಮನಕ್ಕೆ ಬಂದಿದೆ ಮೇಡಮ್. ನಾವು ಪೊಲೀಸ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅಂತ ಮಾರಾಟ ಮಾಡ್ತಕ್ಕಂತ ಶಾಪ್ಗಳಿಗೆ ಹೋಗಿ ಅದನ್ನ ಸೀಸ್ ಮಾಡಿದ್ವಿ ಮೇಡಮ್. ಅಲ್ಲ, ಈಗ ಘಟನೆ ಆದ್ಮೇಲೆ ಅಲ್ಲ, ಮೊದ್ಲೇ ಗಾಳಿಪಟ ಹಾರಿಸಬಾರದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಸಮಸ್ಯೆ ಆಗತ್ತೆ ಅನ್ನುವಂತಹ ಕಾಯ್ದೆ ಇದ್ರೂ ಕೂಡ ಅಷ್ಟರ ಮಟ್ಟಿಗೆ ಈಗ ನೀವೇ ಅನುವು ಮಾಡಿಕೊಟ್ಟಿದ್ದ ಅಂತ? ನಾವನ್ನು ಮಾಡಿಕೊಟ್ಟಿದ್ದಲ್ಲ ಮೇಡಮ್, ಕಾಲಾಂತರ ಇಲ್ಲಿ ಕ್ರಮೇಣವಾಗಿದೆ ಅಂತ ಹೇಳಿ ಅವ್ರೇನು ಒಂಥರ ಧಾರ್ಮಿಕ ಭಾವನೆಯಿಂದ ಆಚರಣೆ ಮಾಡ್ತಾ ಇದ್ರು. ಅಲ್ಲ, ಏನು ಎಚ್ಚರಿಕೆನೂ ತಗೊಂಡಿರ್ಲಿಲ್ವಾ? ಮುಂಚೆ ಎಚ್ಚರಿಕೆ ತಗೊಂಡಿರ್ಲಿಲ್ಲ ಮೇಡಮ್, ಈ ತರ ಘಟನೆ ಫಸ್ಟ್ ಟೈಮ್ ಅಂತ ಅನಿಸ್ತದೆ ನಾನು ಇಲ್ಲಿ ಸರ್ವಿಸ್ ಬಂದ್ಮೇಲೆ. ಈಗ ಮುಂದ್ ಬರೋ ದಿನಗಳೆಲ್ಲ ಅದನ್ನ ನಮ್ಮ ಮೇಲಧಿಕಾರಿಗಳ ಅಪ್ಪಣೆ ಪಡೆದು ಅದು ಸೀಸ್ ಮಾಡಕ್ಕೆ ಬಂದ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಓಕೆ, ಸೊ ಮುಂಚೆ ಯಾಕೆ ಎಚ್ಚರಿಕೆ ತಗೊಂಡಿರ್ಲಿಲ್ಲ ಅಂತ? ಪಕ್ಷಿಗಳಿಗೆ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಳಿಪಟ ಹಾರಿಸೋದಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದು ಅಂತ? ಅವಕಾಶ ನಮ್ ಕಡೆಯಿಂದ ಏನಿಲ್ಲ ಮೇಡಮ್, ಇದು ಕಾಲಾಂತರ ಕ್ರಮೇಣವಾಗಿ ಬಂದಂತ ಒಂದು ಧಾರ್ಮಿಕ ಭಾವನೆಯಿಂದ
ಇಲ್ಲಿ ಊರ್ದು ಒಂದ್ ದೊಡ್ಡ ಜಾತ್ರೆ ಇದೆ ಮೇಡಮ್, ಈ 20 ಅಪ್ ಟು 26 ಜಾತ್ರೆ ನಡೀತದೆ. ಆ ಒಂದು ಧಾರ್ಮಿಕ ಭಾವನೆಯಿಂದ ಈ ಗಾಳಿಪಟ ಆಚರಣೆ ಮಾಡ್ತಾ ಇದ್ದಾರೆ.